BMW X1 S Drive Diesel Automatic. ಈ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡು ಬರಬೇಕು, ಶೇರ್ ಮಾಡ್ಕೊಂಡು ಬರಬೇಕು. ಆತರ ಆಫರ್ಸ್ ಇರುತ್ತೆ ಖಂಡಿತ. 40,000 ಪೆಟ್ರೋಲ್ ಆಟೋಮೆಟಿಕ್ 12 ಮಾಡಲ್ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದ ಸಿಸ್ಟಮ್ ಕೊಟ್ಟಿದ್ದಾರೆ, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಬರುತ್ತೆ ವಿತ್ ಬ್ಲೂಟೂತ್ ಕನೆಕ್ಷನ್ ಬರುತ್ತದೆ. ಸೊ ನೋಡ್ತಿರ್ಬೋದು ಇವಾಗ ಡೆಲಿವರಿಗೆ ಹೋಗ್ತಿದೆ ಈ ಗಾಡಿ. ವಿತ್ ಇನ್ ಒನ್ ಡೇ ಒಳಗೆ ಏನು ಲೋನ್ ಪ್ರೊಸೆಸ್ ಇದೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಹೌಸ್ ಆಫ್ ಕಾರ್ಸಲ್ಲಿ ಇದ್ದೀವಿ. ಸೊ ಎಕ್ಸ್ ಯು ವಿಗಳ ಮನೆ ಅಂತಲೇ ಹೇಳ್ಬೋದು, ಆಲ್ಮೋಸ್ಟು ಎಲ್ಲ ಎಕ್ಸ್ ಯು ವಿ ಕೂಡ ಇಲ್ಲಿ ಸಿಗುತ್ತೆ. ಇವತ್ತಂತೂ ತುಂಬಾ ಸ್ಪೆಷಲ್ ಕಾರ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಎರಡು ಕ್ರೂಸ್ ಇದೆ, BMW ಇದೆ. BMW ಎಲ್ಲ ನಿಮಗೆ ಒಂದು 11 ಲಕ್ಷ ಒಳಗಡೆನೇ ಸಿಗ್ತಿದೆ, ಆ ಥರ ಎಷ್ಟೊಂದು ಕಾರ್ಸ್ ಎಲ್ಲ ಇದೆ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಹರೀಶ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಗೆ ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು? ಚೆನ್ನಾಗಿದ್ದೀನಿ ಸರ್. ಇವತ್ತು ಸ್ಟಾರ್ಟಿಂಗ್ ಪ್ರೈಸು ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2,45,000 ಇಂದ ಸ್ಟಾರ್ಟ್ ಆಗಿ ಅಪ್ ಟು 15 ಲ್ಯಾಕ್ಸ್ ವರೆಗೂ ಹೋಗುತ್ತೆ. 50 ಲ್ಯಾಕ್ಸ್ ತನಕನೂ ಹೋಗುತ್ತೆ. ಸೊ ಇಷ್ಟು ಬಜೆಟ್ ಇದೆ. ಮತ್ತೆ ನಿಮ್ಮ ಹತ್ರ ಲೋನ್ ಆಪ್ಷನ್ ಎಲ್ಲ ಸಿಗುತ್ತೆ ಹೆಂಗೆ ಸರ್? ಸರ್ ಬೆಂಗಳೂರಿಂದ 100 ಕಿಲೋಮೀಟರ್ ಸರೌಂಡಿಂಗ್ ಏನು ಬರುತ್ತೆ ಅಲ್ಲಿ ನಾನು ವಿತಿನ್ ಒನ್ ಡೇ ಒಳಗೆ ಏನು ಲೋನ್ ಪ್ರೊಸೆಸ್ ಇದೆ ವಿತಿನ್ ಒನ್ ಡೇ ಒಳಗೆ ಏನು ಲೋನ್ ಪ್ರೊಸೆಸ್ ಇದೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅಕಸ್ಮಾತ್ ಈಗ ಬೇರೆ ಡಿಸ್ಟ್ರಿಕ್ಟಿಂದ ಬೇರೆ ಕಡೆ ಎಲ್ಲ ಬರ್ತಾಯಿರ್ತಾರಲ್ವಾ, ಸೊ ಅವ್ರಿಗೆ ಏನಿರುತ್ತೆ ಮಿನಿಮಮ್ ಒಂದು 3 ಡೇಸಲ್ಲಿ ಏನಿದೆ ಕ್ಲಿಯರ್ ಮಾಡ್ಕೊಡ್ತೀನಿ. ಕ್ಲಿಯರ್ ಮಾಡ್ಕೊಡ್ತೀರಾ? ಸೊ ಇವ್ರದ್ದು ಲೊಕೇಶನ್ ನಿಮ್ಗೆ ಎಲ್ಲಿ ಬರುತ್ತೆ ಅಂದರೆ ಕನಕಪುರ ರೋಡು, ಕೋನನಕುಂಟೆ ಕ್ರಾಸು, ಪಿಲ್ಲರ್ ನಂಬರ್ 165, ಅದು ಆಪೋಸಿಟ್ ಎಕ್ಸಾಕ್ಟ್ಲಿ ಬಂದ್ಬಿಡುತ್ತೆ ಶೋರೂಮು. ಸೊ ಇವ್ರದ್ದು ಗೂಗಲಲ್ಲಿ ಕೂಡ ಲೊಕೇಶನ್ ಎಲ್ಲ ಕೂಡ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಇರುತ್ತೆ. ಸೊ ಎಲ್ಲ ಕಾರ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ. ಓಕೆ, ಸೊ ಮೊದಲನೇ ಕಾರಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪೋಲೋ ಇದೆ, ರೆಡ್ ಕಲರು, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 12 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು, ಟ್ರೆಂಡ್ ಅಂಡ್ ಡೀಸೆಲ್ ವೇರಿಯಂಟು. 90,000 ಓಡಿದೆ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ 90,000 ಓಡಿದೆ. ಓಕೆ ಓಕೆ, ಇದರಲ್ಲಿ ಏನೇನು ಇಂಟೀರಿಯರ್ಸ್ ಅಲ್ಲಿ ಆಪ್ಷನ್ ಬರುತ್ತೆ ಸರ್? ಇದು ಟ್ರೆಂಡ್ ಏನು ಬಟ್ ಕಂಫರ್ಟ್ ಏನು ಕನೆಕ್ಟ್ ಮಾಡಿದ್ದಾರೆ. ಎಸಿ ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಕಂಪ್ನಿದೆಲ್ಲ ಸಿಸ್ಟಮ್ ಹಾಕ್ಸಿದ್ದಾರೆ, ನೀವು ನೋಡ್ಬೋದು. ಎಕ್ಸ್ಟ್ರಾ ಮ್ಯಾಗ್ ವೀಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಚೆನ್ನಾಗಿದೆ. ಲೆದರ್ ಅಪೋಸ್ಟ್ರಿ ಇದೆ. ಸೊ ಮೈಲೇಜ್ ಕೂಡ ಡೀಸೆಲ್ ವೆಹಿಕಲ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಎಷ್ಟು ಬರ್ಬೋದು ಸರ್ ಮೈಲೇಜ್ ಅಂದಾಜು? ಸರ್ ಸಿಟಿ ಲಿಮಿಟ್ಸ್ ಹೋದ್ರೆ ಒಂದು 14-15 ಬರುತ್ತೆ, ಹೈವೇ ಹೋದ್ರೆ ನಿಮಗೆ 18-20 ವರೆಗೂ ತಗೋಬೋದು ಸರ್. ಓಕೆ, ಓಡಿಸೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಪ್ರೈಸ್ ಎಷ್ಟು ಕೋಟ್ ಮಾಡ್ತೀರಾ ಸರ್? ಕೋಟಿಂಗ್ ನಾವು ಕೊಡ್ತಾ ಇರೋದು 4,35,000, ಬಟ್ ನಿಮ್ಮ ವ್ಯೂಯರ್ಸ್ ಅವ್ರಿಗೆ ಅಂದ್ರೆ ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಇಂದ ಬಂದವ್ರಿಗೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ 4 ಲ್ಯಾಕ್ಸ್ ಫೈನಲ್ ಮಾಡ್ಕೊತಾರೆ. ಸೊ ನಮ್ಮ ಚಾನಲ್ ಈ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡು ಬರಬೇಕು, ಶೇರ್ ಮಾಡ್ಕೊಂಡು ಬರಬೇಕು, ಆ ಥರ ಆಫರ್ಸ್ ಇರುತ್ತೆ ಖಂಡಿತ. ನೆಕ್ಸ್ಟ್ ಒಂದು ನೋಡ್ತಿರ್ಬೋದು ಕ್ರೂಸು, ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಈ ಗಾಡಿ, ಇದೇ ಡೀಟೇಲ್ಸ್ ಹೇಳಿ ಸರ್. ಪ್ರತಿ ವಿಡಿಯೋದಲ್ಲೂ ನನ್ನ ಹತ್ರ ನೀವು ನೋಡಿರ್ಬೋದು ಮಿನಿಮಮ್ 2-3 ಕ್ರೂಸ್ ಇದ್ದೇ ಇರ್ತವೆ. ಸೊ ಇವಾಗ ಇದೇನು ನೋಡ್ತಾ ಇದ್ರೆ, ಇವಾಗಲೂ ಕೂಡ ಈ ವಿಡಿಯೋದಲ್ಲೂ ಕೂಡ 2 ಕ್ರೂಸ್ ಇದೆ. ಸೊ ಈ ಗಾಡಿ ಏನು ನೋಡ್ತಾ ಇದ್ರ, ಇದು 15 ಮಾಡಲು, ಓಕೆ, ಥರ್ಡ್ ಓನರ್ ವೆಹಿಕಲ್, 70,000 ಓಡಿದೆ ಸರ್. ಟಾಪ್ ಎಂಡ್ ವೇರಿಯಂಟ್ ವಿತ್ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಸೊ ಹೆಂಗಿದೆ ನೋಡಿ ಗಾಡಿ, ಆಲ್ಮೋಸ್ಟ್ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಲುಕ್ ಅಂತಾನೆ ಹೇಳ್ಬೋದು. ಆಟೋಮೆಟಿಕ್ ಗಾಡಿ ಇದು, ಸೀಟ್ಸ್ ಎಲ್ಲ ನೋಡ್ಕೊಳ್ಳಿ. ಏನೇನು ಬರ್ಬೋದು ಸರ್ ಆಪ್ಷನ್ ಇದರಲ್ಲಿ? ಸರ್ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಟೋಮೆಟಿಕ್ ಮಿರರ್ ಓಪನ್ ವಿತ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ನೀವು ನೋಡ್ಬೋದು ಸೀಟ್ ಕವರ್ ಕೂಡ ತುಂಬಾ ಚೆನ್ನಾಗಿದೆ. ಮ್ಯಾಗ್ವಿಲ್ ಇದೆ, ಆಫ್ಟರ್ ಮ್ಯಾಗ್ವಿಲ್ ಇದು ಕಂಪ್ನಿದೆಲ್ಲ ಇದು, ಎಕ್ಸ್ಟ್ರಾ ಅವ್ರು ಹಾಕ್ಸ್ಕೊಂಡಿರೋದು. ಸೊ ಸರ್ ಇದು ಡೀಸೆಲ್ ಆಟೋಮೆಟಿಕ್ ವೆಹಿಕಲ್, ಇದು ಸಿಟಿ ಲಿಮಿಟ್ಸ್ ಬಂದ್ರೆ ಒಂದು 12-13 ವರೆಗೂ ಬರುತ್ತೆ, ಹೈವೇ ಹೋದ್ರೆ ಒಂದು 15-16 ವರೆಗೂ ತಗೋಬಹುದು. ಪ್ರೈಸ್ ಎಷ್ಟು ಕೋಟ್ ಮಾಡ್ತೀರಾ ಸರ್? ನಾನು ಇದನ್ನ ಕೋಟಿಂಗ್ ಕೊಡ್ತಾ ಇರೋದು 6,95,000 ಕೋಟಿಂಗ್ ಕೊಡ್ತಾ ಇದ್ದೀನಿ, ಬಟ್ ನಿಮ್ಮ ವ್ಯೂವರ್ಸ್ ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 6,70,000 50 ಮಾಡಲ್ ಆಟೋಮೆಟಿಕ್ ಕ್ರೂಸ್ LTZ ಅಂತ ಕೊಡ್ತಾ ಇದ್ದೀನಿ. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಒಂದು ಪೋಲೋ GT. ಪೋಲೋ GT ಇವಾಗ ಎಷ್ಟೊಂದು ಶೋರೂಮ್ ಅಲ್ಲಿ ನೋಡೋಕೆ ಆಗಲ್ಲ, ಬರೀ ನಾರ್ಮಲ್ ಪೋಲೋಗಳೇ ಇರುತ್ತೆ. GT ಇರ, ಇದು ಪ್ರೈಸ್ ಎಷ್ಟು ಸರ್? ಸರ್ ಅದಕ್ಕೆ ಮುಂಚೆ ಇದು ಬಗ್ಗೆ ಗಾಡಿ ಬಗ್ಗೆ ಹೇಳಿ ಸರ್. ಇದು ಬಂದು 15 ಮಾಡಲ್, ಇದು ಸೆಕೆಂಡ್ ಓನರ್ ವೆಹಿಕಲ್, ಇದು ಕೂಡ GT ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್, ಬರೀ 49,000 ಓಡಿದೆ. ಎಷ್ಟು? 49,000 ಓಡಿದೆ, ಶೋರೂಮ್ ಇಶ್ಯೂ ಸಹಿತ ಕೊಡ್ತೀನಿ. ಓಕೆ ಓಕೆ, ಈ ಗಾಡಿ ಏನಂದ್ರೆ ಪವರ್, ಆ ಪವರ್ ಎಲ್ಲ ಎಷ್ಟೊಂದು. ಸೊ ಫೀಚರ್ಸ್ ಅಂದ್ರೆ ಹೆಂಗೆ ಸರ್ ಇದು? ಸರ್ ಏರ್ ಬ್ಯಾಗು, ABS, 4 ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮ್ಯೂಟರ್ ಕಂಟ್ರೋಲ್ ಇದೆ, ಕಂಪ್ನಿ ಸಿಸ್ಟಮ್ ಅಲ್ಲಿ ವಿತ್ ಬ್ಲೂಟೂತ್ ಕನೆಕ್ಷನ್ ಕೊಡ್ತಾನೆ, ಮ್ಯಾಗ್ವೀಲ್ ಇದೆ, ABS ಇದೆ, ಇದರಲ್ಲಿ 7-seat DSP ಗೇರ್ ಬಾಕ್ಸ್ ಕೊಡ್ತಾನೆ ಸರ್. ಓಕೆ, ಅಂದ್ರೆ ಅದು ಪರ್ಫಾರ್ಮೆನ್ಸ್ ಕಾರ್ಸ್ ಬರುತ್ತೆ. ಸೊ ಮೈಲೇಜ್ ಇದ್ರಲ್ಲಿ ಸ್ವಲ್ಪ ಕಡಿಮೆನೆ ಬರ್ಬೋದಲ್ಲ, ಪೆಟ್ರೋಲ್ ಆಟೋಮೆಟಿಕ್ ಇರೋದು ಸ್ವಲ್ಪ ಕಡಿಮೆನೆ, ಬಟ್ ಅಷ್ಟೊಂದು ಡಿಗ್ರೇಟ್ ಏನಿಲ್ಲ. ಒಂದು ಸಿಟಿ ಲಿಮಿಟ್ಸ್ ಬರೆದ್ರೆ ಒಂದು 10-12 ಬರುತ್ತೆ, ಹೈವೇಗೆ ಹೋದ್ರೆ ನೀವು ಒಂದು 15 ವರೆಗೂ ತಗೋಬಹುದು. ಪ್ರೈಸ್ ಎಷ್ಟು ಹೇಳ್ತೀರಾ?
ಸರ್ ನಾನು ಕೋಟಿಂಗ್ ಕೊಡ್ತಾ ಇರೋದು 695,000 ಕೋಟಿಂಗ್ ಕೊಡ್ತಾ ಇದ್ದೀನಿ, ಬಟ್ ನಿಮ್ಮ ವ್ಯೂವರ್ಸ್ಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 675,000 ಮಾಡ್ಕೊಡ್ತೀನಿ ಸರ್. ಓಕೆ, 675,000 ಫೈನಲ್ ಮಾಡ್ತೀನಿ. ಹೌದು. ನೆಕ್ಸ್ಟ್ ಒಂದು ಎಸ್ ಯುವಿಗೆ ಬಂದರೆ ಒಂದು ಎಕ್ಸ್ ಯು ವಿ 500 ಇದೆ, ಸೂಪರ್ ಆಗಿದೆ ಗಾಡಿ. ಇದರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು, WA8 ಎಕ್ಸ್ ಯು ವಿ 500 WA8 94,000 ಓಡಿದೆ ಸರ್. 94,000 ಓಡಿದೆ. ಹೌದು. ಓಕೆ ಓಕೆ. ಸೊ ಇದರಲ್ಲಿ ಏನೇನು ಫೀಚರ್ ಬರುತ್ತೆ ಸರ್? ಇದರಲ್ಲಿ WA8 ಇರೋದ್ರಿಂದ 6 ಏರ್ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಇದೆ, ಶೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ಪವರ್ ಶೇರಿಂಗು, ಪವರ್ ವಿಂಡೋಸು, ಕಂಪ್ನಿಯಿಂದಲೇ ಮ್ಯಾಗ್ವೀಲ್ ಇದೆ ವಿತ್ ABS ಎಲ್ಲ ಬರುತ್ತೆ, ಕಂಪ್ನಿ ಸೀಟ್ಸ್ ಕವರೇ ಇದೆ, ನೀವು ನೋಡ್ಬೋದು. ಹೌದು ಹೌದು. ಸೊ ಈ ಗಾಡಿ ಯಾವ ವೇರಿಯಂಟು ಮತ್ತು ಮೈಲೇಜ್ ಎಷ್ಟು ಕೊಡ್ಬೋದು ಸರ್? ಇದು WA8, ಇದು ಡೀಸೆಲ್ ವೆಹಿಕಲ್ಲು. ಮೈಲೇಜ್ ಬಂದು ನಿಮಗೆ ಸಿಟಿ ಲಿಮಿಟ್ಸ್ ಅಂತ ಹೋದರೆ ಒಂದು 10-12 ಬರುತ್ತೆ, ಹೈವೇಗೆ ಹೋದರೆ ಒಂದು 14-15-16 ವರೆಗೂ ನೀವು ತಗೋಬೋದು. 16 ಅಂದರೆ ನಿಮ್ಮ ಡಿಪೆಂಡ್ ಅಪ್ಪ ನೀವು ಡ್ರೈವಿಂಗು. ಓಕೆ, ಪ್ರೈಸ್ ಎಷ್ಟು ಕೊಟ್ಟು ಮಾಡಿದ್ದೀರಾ ಸರ್? ನಾನು ಕೋಟಿಂಗ್ ಕೊಡ್ತಾ ಇರೋದು 875,000 ಕೋಟಿಂಗ್ ಕೊಡ್ತಾ ಇದ್ದೀನಿ, ಬಟ್ ನಿಮ್ಮ ವ್ಯೂವರ್ಸ್ ಬಂದವ್ರಿಗೆ 825,000 ಮಾಡಿಕೊಡ್ತೀನಿ. ಓಕೆ ಓಕೆ. ಸೊ ಗಾಡಿ ಅಂತೂ ನೀಟಾಗಿದೆ, ಆಲ್ಮೋಸ್ಟು ಟೆಸ್ಟ್ ಡ್ರೈವ್ ಮಾಡಿ ನೀವು ತೊಗೊಂಬೋದು. ಬೇಕಾದ್ರೆ ನೆಕ್ಸ್ಟ್ ಒಂದು ಗಾಡಿ ಇದೆ, ಹೋಂಡಾ ಸಿಟಿ. ಸರ್ ಇದು ಹೋಂಡಾ ಸಿಟಿ 2008 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 10th ಆನಿವರ್ಸರಿ ಎಡಿಷನ್, ಪೆಟ್ರೋಲ್ ವೇರಿಯಂಟ್. 10th ಆನಿವರ್ಸರಿ ಎಡಿಷನ್. ಓಕೆ. ಸೊ ಫೀಚರ್ಸ್ ಏನೇನು ಬರುತ್ತೆ ಸರ್? ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, 4 ಪವರ್ ವಿಂಡೋಸ್ ಇದೆ, ಮತ್ತೆ ನೀವು ಕಂಪ್ನಿ ಲೆದರ್ ಅಪೋಸ್ಟ್ರಿ ಇದೆ, ನೀವು ನೋಡ್ಬೋದು, ಕಂಪ್ನಿ ಸಿಸ್ಟಮ್ ಇದೆ, ಮ್ಯಾಗ್ವೀಲ್ ಇದೆ. ಓಕೆ. ಸೊ ಇದರ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ? ಇದನ್ನ ನಾವು ಕೋಟಿಂಗ್ ಕೊಡ್ತಾ ಇರೋದು 265,000 ಕೋಟಿಂಗ್ ಕೊಡ್ತಾ ಇದ್ದೀನಿ, ಬಟ್ ನಿಮ್ಮ ವ್ಯೂವರ್ಸ್ ಬಂದರೆ 250,000 ಮಾಡ್ಕೊಡ್ತೀನಿ. 250,000 ಮಾಡ್ಕೊಡ್ತಾರೆ, ನೋಡ್ಬೋದು. ಹೋಂಡಾ ಸಿಟಿ ವಿತ್ ಟೈರ್ಸ್ ಕೂಡ ಸೂಪರ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಇದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದೀರಾ? ಓಕೆ. ಸೊ ನೆಕ್ಸ್ಟ್ ಒಂದು ಸ್ಕೋಡಾ ಒಂದಿದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್? ಸರ್ ಇದು ಸ್ಕೋಡಾ ಫ್ಯಾಬಿಯಾ, ಪೆಟ್ರೋಲ್ ವೇರಿಯಂಟು, 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್. ಹೌದು. ಇದ್ರಲ್ಲಿ ಫೀಚರ್ಸ್, ಏರ್ ಬ್ಯಾಗ್ ಬರುತ್ತೆ, ಇದು ಮಿಡ್ ವೇರಿಯಂಟ್ ಇರೋದ್ರಿಂದ ನಿಮಗೆ ಫ್ರಂಟ್ ಅಷ್ಟೇ ಪವರ್ ವಿಂಡೋಸ್ ಕೊಡ್ತಾನೆ, ಪ್ಲಸ್ ನಿಮಗೆ ಎಕ್ಸ್ಟ್ರಾ ಕಂಪ್ನಿ ಸಿಸ್ಟಮ್ ಕೂಡ ಬರಲ್ಲ, ಇದು ಎಕ್ಸ್ಟ್ರಾ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ನೀವು ನೋಡ್ಬೋದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ, ಗಾಡಿ ಬರೀ 66,000 ಓಡಿದೆ ವಿತ್ ಶೋರೂಮ್ ಇನ್ಸ್ಟೇಜ್ ಅಂತ ಕೊಡ್ತೀನಿ. ಓಕೆ. ಪ್ರೈಸ್ ಎಷ್ಟು ಹೇಳಿದ್ರಿ ಸರ್? ನಾನು ಇದು ಕೋಟಿಂಗ್ ಕೊಡ್ತಾ ಇರೋದು 265,000 ಕೋಟಿಂಗ್ ಕೊಡ್ತಾ ಇದ್ದೀನಿ, ಬಟ್ ನಿಮ್ಮ ವ್ಯೂವರ್ಸ್ಗೆ 245,000 ಮಾಡ್ಕೊಡ್ತೀನಿ. 245,000 ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದ್ರೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ 2 BMW ಇದೆ, ಈ ಕಾರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 82,000 ಓಡಿದೆ, BMW X1 S-Drive ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್. ಹೌದು. ಓಕೆ ಓಕೆ ಓಕೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಅಂದ್ರೆ ತುಂಬಾನೇ ಇರುತ್ತೆ ಆಲ್ಮೋಸ್ಟ್, ಎಲ್ಲರಿಗೂ ಗೊತ್ತಿರಂಗೆ, ಬಟ್ ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ, ಸೂಪರ್ ಆಗಿದೆ ಆಟೋಮೆಟಿಕ್ ಗಾಡಿ. ಸೊ BMW ತೊಗೊಬೇಕು ಅಂತ ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ ಸರ್, ಬಟ್ ಈ ಗಾಡಿ ಎಲ್ಲ ಇನ್ನ ಎಷ್ಟೊಂದು ಜನ ಮೈಂಡಲ್ಲಿ ಏನಂದ್ರೆ 40-50 ಲಕ್ಷ ಅಂತ ಅನ್ಕೊಂಡಿರ್ತಾರೆ. ಸೊ ಈ ಗಾಡಿ ಪ್ರೈಸ್ ನೀವು ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ಇದನ್ನ ನಾನು ಕೋಟಿಂಗ್ ಕೊಡ್ತಾ ಇರೋದು 11,25,000 ಕೋಟಿಂಗ್ ಕೊಡ್ತಾ ಇರೋದು, ಬಟ್ ನಿಮ್ಮ ವ್ಯೂವರ್ಸು ನಿಮ್ಮ ಕಡೆಯಿಂದ ಬಂದವ್ರಿಗೆ 10,500 ಮಾಡ್ಕೊಡ್ತೀನಿ. ಸೊ 10,500 ಒಂದು BMW ಮಾಡ್ಕೊಡ್ತೀರ, ಸೂಪರ್ ಆಗಿದೆ. ಇದೆಲ್ಲ ನಮ್ಮ ಹತ್ರ ಇನ್ನೂ ಕೂಡ ಇದಲ್ದಲ್ಲ, ಇನ್ನೂ 2 BMW ಇದೆ ಸೇಮ್ ಮಾಡಲಲ್ಲಿ, ಸೇಮ್ ಪ್ರೈಸಿಂಗಲ್ಲಿ 3 ವೆಹಿಕಲ್ಸ್ ಇದೆ, ಚಾಯ್ಸ್ ಮಾಡ್ಕೊಂಡು ತಗೋಬೋದು. ತಗೋಬೋದು. ಓಕೆ. ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿದ್ರೆ ಫೋಟೋಸ್ ಖಂಡಿತ ಕಳಿಸ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ಒಂದು ಇನ್ನೊಂದು ವೈಟ್ ಕಲರ್ ಇದೆ BMW, ಇದು ಡೀಟೇಲ್ಸ್ ಹೇಳಿ ಸರ್? ಸರ್ ಇದು 13 ಮಾಡಲು 3rd owner ವೆಹಿಕಲ್, 110,000 ಓಡಿದೆ, ಇದು ಕೂಡ BMW X1 S-Drive ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್. ಹೌದು. ಓಕೆ. ಸೊ ಇದೆಲ್ಲ ನೋಡ್ಬೋದು ಆಲ್ಮೋಸ್ಟ್, ನಿಮಗೆ ಏನೇನು ಫೀಚರ್ಸ್ ಹೇಳ್ತಿರೋ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಸೊ ಇದು ಸೂಪರ್ ಆಗಿದೆ. ಕಂಪನಿ ಫಿಟೆಡ್ ಸೀಟ್ಸ್ ಅಲ್ಲ ಸರ್ ಇದು? ಹೌದು, ಕಂಪನಿ ಫಿಟೆಡ್ ಸೀಟ್ಸ್. ಓಕೆ. ಇದರದು ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು? ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ 360 degree ಅಂದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಎಲ್ಲ ಕೂಡ ಕ್ಯಾಮ್ರಾ ಇದೆ. ಓಕೆ ಓಕೆ. 360 degree ಎಲ್ಲ ಗೊತ್ತಾಗುತ್ತೆ. ಹೌದು. ಸೂಪರ್. ಇದೊಂದು ಮೈಲೇಜ್ ಅಂದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಡೀಸೆಲ್ ವೆಹಿಕಲ್ ಇಂದ ಒಳ್ಳೆ ಮೈಲೇಜ್ ಬರುತ್ತೆ. ಸಿಟಿ ಲಿಮಿಟ್ಸ್ ಹೋದ್ರೆ ನಿಮ್ಗೆ ಒಂದು 12 ಬರುತ್ತೆ, ಹೈವೇಗೆ ಹೋದ್ರೆ ಒಂದು 15-16 ತಗೋಬಹುದು. ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಇದ್ರದ್ದು ಸರ್? ಸೇಮ್ ಎರಡು ಕೂಡ 11-25 ಕೊಡ್ತಾ ಇದ್ದೀನಿ. ಓಕೆ. ಯಾವ್ದು ಸೆಲೆಕ್ಟ್ ಮಾಡ್ಕೊಂಡು 10,500 ಕ್ಲೋಸ್ ಮಾಡ್ಕೊಡ್ತೀನಿ. ಕ್ಲೋಸ್ ಮಾಡ್ತೀರಾ. ಸೂಪರ್. ಸೊ ನೆಕ್ಸ್ಟ್ ಒಂದು i10 ಅಲ್ಲ, ಇದು i20 ಒಂದಿದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 12 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 80,000 ಓಡಿದೆ, ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್. ಓಕೆ. ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್. ಹೌದು. ಸೊ ಇದರಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಸರ್? ಇದರಲ್ಲಿ 2 ಏರ್ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮ್ಯೂನಿಟಲ್ ಕಂಟ್ರೋಲ್ ಇದೆ, ಕಂಪ್ನಿ ಸೀಟ್ಸ್ ಇದೆ ನೀವು ನೋಡ್ಬೋದು ಸರ್. ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ವಿತ್ ಓಪನ್ ಕೊಡ್ತಾನೆ, ಕಂಪ್ನಿ ಮ್ಯಾಗ್ವೀಲ್ ಇದೆ ನೀವು ನೋಡ್ಬೋದು, ವಿತ್ ABS ಕೊಡ್ತಾನೆ, ರಿವರ್ಸ್ ಕ್ಯಾಮ್ರಾ ಕೊಡ್ತಾರೆ, ಡಿಫಾಗರ್ ಎಲ್ಲ ಬರುತ್ತೆ ನಿಮಗೆ. ಪೆಟ್ರೋಲ್ ವೆಹಿಕಲ್,
ಮೈಲೇಜ್ ಕೂಡ ನಿಮಗೆ ಒಂದು ಸಿಟಿ ಲಿಮಿಟ್ಸ್ ಹೋದ್ರೆ ಒಂದು 13-14 ಬರುತ್ತೆ, ಹೈವೇ ಹೋದ್ರೆ ಒಂದು 16-17 ಆರೋ ತಗೋಬಹುದು. ಪ್ರೈಸ್ ಎಷ್ಟು ಕೋಟ್ ಮಾಡ್ತೀರಾ ಸರ್? ನಾನು ಕೋಟಿಂಗ್ ಕೊಡ್ತಾ ಇರೋದು 4,15,000 ನಾನು ಕೋಟಿಂಗ್ ಕೊಡ್ತಾ ಇದ್ದೀನಿ, ಅಂದ್ರೆ 4,15,000. ನಿಮ್ಮ ವ್ಯೂವರ್ಸ್ ಬಂದ್ರೆ 3,95,000 ಮಾಡ್ಕೊಡ್ತೀನಿ. 3,95,000 ಫೈನಲ್ ಮಾಡ್ತಾರೆ. ಗಾಡಿನೂ ನೀಟ್ ಆಗಿದೆ ಆಲ್ಮೋಸ್ಟ್. ನೆಕ್ಸ್ಟ್ ಒಂದು ನೋಡ್ತಿರ್ಬೋದು i20 ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಆಟೋಮೆಟಿಕ್ ವೆಹಿಕಲ್, 12 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 48,000 ಓಡಿದೆ. ಸ್ಪೋರ್ಟ್ಸ್ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಓಕೆ, ಸ್ಪೋರ್ಟ್ಸ್ ಆಟೋಮ್ಯಾಟಿಕ್. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಅಂದರೆ ಸರ್? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೊಟ್ಟಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಇದೆ, ಸ್ಟೇರಿಂಗ್ ಮೆಟಲ್ ಕಂಟ್ರೋಲ್ ಇದೆ, ಕಂಪ್ನಿಯಿಂದಲೇ ಮ್ಯಾಗ್ವೀಲ್ ಇದೆ, ಮತ್ತು ABS ಎಲ್ಲ ಬರುತ್ತೆ. ಇದಕ್ಕೂ ಕೂಡ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರ್ತದೆ. ಓಕೆ, ಸೀಟ್ ಕವರ್ಸ್ ಕೂಡ ನೀವು ನೋಡ್ಬೋದು, ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ಇದರ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ನಾನು ಇದನ್ನ ಕೋಟಿಂಗ್ ಕೊಡ್ತಾ ಇರೋದು 4,65,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಬಂದರೆ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 4,40,000 ಪೆಟ್ರೋಲ್ ಆಟೋಮೆಟಿಕ್ 12 ಮಾಡಲ್ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. ಓಕೆ, 4,40,000 ಹೌದು. ಓಕೆ, ಅದರ ಸೊ ಅವಾಗಲೇ ಹೇಳ್ದಂಗೆ ಎಕ್ಸ್ ಯು ವಿಗಳ ಮನೆ ಅಂತಲೇ ಹೇಳ್ಬೋದು. ಪ್ರೀಮಿಯಂ ಎಕ್ಸ್ ಯು ವಿ ಇನ್ನೊಂದು ಹೇಳಿದೆ, ಎಕ್ಸ್ ಯು ವಿ 500, ಇದರ ಡೀಟೇಲ್ಸ್ ಹೇಳಿ ಸರ್? ಸೆಕೆಂಡ್ ಓನರ್ ವೆಹಿಕಲ್, 65,000 ಓಡಿದೆ, ಎಕ್ಸ್ ಯು ವಿ 500 AA10. ವಿತ್ ಸನ್ರೂಫ್ ಅಲ್ಲ ಇದೆಯಲ್ಲ ಇದು? ವಿತ್ ಸನ್ರೂಫ್, ಬಟನ್ ಸ್ಟಾರ್ಟ್ ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, 8 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ನೀವು ನೋಡ್ಬೋದು ಲೆದರ್ ಅಪೋಸ್ಟರಿ ಇದೆ, ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಇದೆ, ವಿತ್ ABS ಬರುತ್ತೆ, ಸ್ಟೇರಿಂಗ್ ಮಿಡಲ್ ಕಂಟ್ರೋಲ್ ಇದೆ. ಆಲ್ಮೋಸ್ಟ್ ಒಂದು ಸೇಫ್ಟಿ ಗಾಡಿ ಅಂತಲೇ ಹೇಳ್ಬೋದು ಫ್ಯಾಮಿಲಿಗೆ. ಹೌದು, 8 ಏರ್ ಬ್ಯಾಗ್ ಕೊಡ್ತಾನೆ ಅಂತೇಳಿ ಸೇಫ್ಟಿ ಗಾಡಿನೇ. ಓಕೆ, ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ನಾನು ಇದನ್ನು ಕೋಟಿಂಗ್ ಕೊಡ್ತಾ ಇರೋದು 12,50,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 12,00,000 ಮಾಡ್ಕೊಡ್ತೀನಿ. 12,00,000 ಮಾಡ್ಕೊಡ್ತಾರೆ. ಸೊ ಗಾಡಿ ಕೂಡ ನೀಟಾಗಿದೆ, ಶೈನಿಂಗ್ ಹೊಡಿತಿದೆ. ನೆಕ್ಸ್ಟ್ ಒಂದು ವೈಟ್ ಕಲರ್ ಎಕ್ಸ್ ಯು ವಿ ಇದೆ ಸರ್, ಇದು ಕೂಡ 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, W8 ಎಕ್ಸ್ ಯು ವಿ 500 W8. ಹೌದು. ಓಕೆ, ಇದರಲ್ಲಿ ಏನೇನು ಫೀಚರ್ಸ್ ಬರ್ಬೋದು ಸರ್? ಇದು 96,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. ಇದು ನಿಮಗೆ W8 ಇರೋದ್ರಿಂದ 6 ಇಯರ್ ಬ್ಯಾಗ್ ಬರುತ್ತೆ, ಕೀ ಸ್ಟಾರ್ಟ್ ಬರುತ್ತೆ, ವಿತ್ ಕಂಪ್ನಿ ಸಿಸ್ಟಮ್ ಇದೆ, ಕಂಪ್ನಿದೆ ನಿಮಗೆ ಮ್ಯಾಗ್ವೀಲ್ ಇದೆ, ಕಂಪ್ನಿದೆ ಲೆದರ್ ಅಪೋಸ್ಟ್ರಿ ಇದೆ, ನೀವು ನೋಡ್ಬೋದು. ಇದರಲ್ಲೂ ಕೂಡ ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಪ್ಲಸ್ ಆಟೋಮೆಟಿಕಲ್ ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಓಪನ್ ಬರುತ್ತೆ, ಮತ್ತೆ ನಿಮಗೆ ಸ್ಟೇರಿಂಗ್ ಮಿರರ್ ಕಂಟ್ರೋಲ್ ಬರುತ್ತೆ. ಓಕೆ, ಇದರ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದನ್ನ ನಾನು ಕೋಟಿಂಗ್ ಕೊಡ್ತಾ ಇರೋದು 9,25,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 9,00,000 ಫೈನಲ್ ಮಾಡ್ಕೊಡ್ತೀನಿ. ಸೊ 9,00,000 ಇದು ಫೈನಲ್ ಮಾಡ್ತಾರೆ, W8 ವೈಟ್ ಕಲರು. ನೆಕ್ಸ್ಟ್ ಒಂದು ಇನ್ನೊಂದು ಎಕ್ಸ್ ಯು ವಿ 500 ಇದೆ. ಎಕ್ಸ್ ಯು ವಿ 500 ಅಂತೂ ತುಂಬಾನೇ ಇದೆಯಲ್ಲ ಸರ್ ನಿಮ್ಮ ಹತ್ರ? ಹೌದು ಸರ್, ಈ ಸತಿ ಕಲೆಕ್ಷನ್ ಅದನ್ನೇ ಜಾಸ್ತಿ ಮಾಡಿದ್ದೀನಿ. ಓಕೆ, ಸೂಪರ್. ಸೊ ಎಷ್ಟೋ ಜನ ಹುಡುಕ್ತಿರ್ತಾರೆ, ಬಟ್ ಈ ಗಾಡಿ ನೋಡಿ ಸಖತ್ ಲುಕ್ ಆಗಿ ಕಾಣಿಸ್ತಿದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್? ಸರ್ ಇದು ಕೂಡ 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 73,000 ಓಡಿದೆ, ಎಕ್ಸ್ ಯು ವಿ 500 W8. ಇದಲ್ಲಿ ಫೀಚರ್ಸ್ ಅಂದ್ರೆ ಹೆಂಗೆ ಸರ್? ಸೇಮ್ ಸರ್, ಈಗ 14 ಏನು ನೋಡಿದ್ರೆ ಸೇಮ್ ಬರುತ್ತೆ ಫೀಚರ್ಸ್ ಕೂಡ. ಓಕೆ, ಸೇಮ್ 13 ಮಾಡೆಲ್ ನನ್ನ ಹತ್ರ 2 ಎಕ್ಸ್ ಯು ವಿ ಇದೆ, ವೈಟ್ ಕಲರ್ ಅಂದಿದೆ, ಸಿಲ್ವರ್ ಕಲರ್ ಅಂದಿದೆ, ಚಾಯ್ಸ್ ಮಾಡ್ಕೊಂಡು ತಗೊಂಡು ಸೇಮ್ ಪ್ರೈಸಿಂಗ್ ಅಲ್ಲಿ ಸೇಮ್ ಪ್ರೈಸಿಂಗ್ ಅಲ್ಲೇ ಬರುತ್ತೆ. W8 ಅಂತ ಹೇಳಿದ್ರೆ ನಿಮಗೆ ಮಾಮೂಲಿ 6 ಇಯರ್ ಬ್ಯಾಗ್ ಬರುತ್ತೆ, ಕಂಪ್ನಿದ ಸಿಸ್ಟಮ್ ಇದೆ, ನೀವು ನೋಡ್ಬೋದು, ಸ್ಟೇರಿಂಗ್ ಮಿರರ್ ಕಂಟ್ರೋಲ್ ಇದೆ, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಕಂಪ್ನಿ, ಇದು ನೀವು ನೋಡ್ಬೋದು, ಎಕ್ಸ್ಟ್ರಾ ಮ್ಯಾಗ್ವೆಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಅದೇ ಲುಕ್ ಆಗಿ ಕಾಣಿಸೋದು ಗಾಡಿ ಆಕ್ಚುಲಿ ನೋಡಿದ್ರೆ. ಓಕೆ, ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು ಕೂಡ 8,75,000 ಹೇಳಿ, 8,25,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಓಕೆ ಸರ್. ನೆಕ್ಸ್ಟ್ ಒಂದು ಫಾರ್ಚುನರು. ಸೊ ನಾನು ಬಂದಾಗ ಈ ಗಾಡಿ ನೋಡಿದ್ರೆ ಇನ್ನು ಶೋರೂಮ್ ಕಂಡೀಷನಲ್ಲಿ ಹೆಂಗೆ ಶೈನಿಂಗ್ ಹೊಡಿತಿತ್ತು ಅದೇ ಥರನೇ ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಇದು 4x2 ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಓಕೆ, 1,40,000 ಓಡಿದೆ, ವಿತ್ ಶೋರೂಮ್ ಸಹಿತ ಕೊಡ್ತೀನಿ. ಓಕೆ, ಈ ಗಾಡಿ ಎಲ್ಲ ಆಲ್ಮೋಸ್ಟ್ 5,00,000 ತನಕ ಆರಾಮಾಗಿ ಓಡುತ್ತೆ. ಹೌದು ಸರ್, ಮೇಂಟೈನ್ ಮಾಡಿಕೊಂಡ್ರೆ. ಈ ಗಾಡಿಯಲ್ಲಿ ಫೀಚರ್ಸ್ ಅಂದ್ರೆ ಸರ್? ಏರ್ ಬ್ಯಾಗು, ABS, 2 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಇದರಲ್ಲೂ ಕೂಡ ನಿಮಗೆ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ, ಮ್ಯಾಗ್ವೀಲ್ ಕೂಡ ಅದು ಕಂಪ್ನಿ ಮ್ಯಾಗ್ವೀಲೇ, ಬಟ್ ಅವ್ರು ಆಲ್ಟರ್ ಮಾಡ್ಕೊಂಡಿದ್ದಾರೆ, ಮತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತದೆ, ಮಿರರ್ ಓಪನ್ ಬರುತ್ತದೆ, ಪ್ಲಸ್ ನಿಮಗೆ ಲೆದರ್ ಅಪೋಸ್ಟ್ರಿ ಇದೆ, ಕಂಪ್ನಿದೆ ಸೀಟ್ ಕವರ್ಸ್ ಇದೆ. ಓಕೆ, ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು 15,50,000 ಹೇಳ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 15,00,000 ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಒಂದು ನೋಡ್ತಿರ್ಬೋದು, ಬ್ಲೂ ಕಲರ್ i20 ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್? ಸರ್ ಇದು 9 ಮಾಡಲ್ ಥರ್ಡ್ ಓನರ್ ವೆಹಿಕಲ್, 74,000 ಓಡಿದೆ, ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್. ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್. ಹೌದು, ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ನಿಮಗೆ ಪೆಟ್ರೋಲ್ ಇರೋದ್ರಿಂದ ಸಿಟಿ ಲಿಮಿಟ್ಸ್ ಬಂದು ಒಂದು 13-14 ಬರುತ್ತೆ, ಹೈವೇ ಹೋದ್ರೆ ಒಂದು 16-17 ಆದ್ರೂ ತಗೋಬಹುದು ಸರ್. ಸರ್ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸ್ಪೋರ್ಟ್ಸ್ ಅಂದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ಮ್ಯಾಗ್ವಿಲ್ ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದಾರೆ ಅವರು, ಸೀಟ್ ಕವರ್ಸ್ ಕೂಡ ಲೆದರ್ ಅಪೋಸ್ಟ್ರಿ ಇದೆ, ಪ್ಲಸ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಮತ್ತೆ ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರ್ತದೆ. ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ಸರ್ ನಾನು ಇದನ್ನ ಕೋಟಿಂಗ್ ಕೊಡ್ತಾ ಇರೋದು 2,95,000 ಕೋಟಿಂಗ್ ಕೊಡ್ತಾ ಇದ್ದೀನಿ.
ನಿಮ್ಮ ವ್ಯೂವರ್ಸ್ ಬಂದರೆ 270,000 ಮಾಡ್ಕೊಡ್ತೀನಿ. ಓಕೆ, 270,000 ಮಾಡ್ತಾರೆ ವಿತ್ ಫಾಗ್ ಲೈಟ್ಸ್ ಎಲ್ಲ ಇದೆ. ನೆಕ್ಸ್ಟ್ ಇನ್ನೊಂದು i20 ಒಂದಿದೆ, ಇದಕ್ಕೆ ಡೀಟೇಲ್ಸ್ ಹೇಳಿ. ಇದು 13 ಮಾಡೆಲ್ ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್, ಥರ್ಡ್ ಓನರ್ ವೆಹಿಕಲ್, 78,000 ಓಡಿದೆ. ಓಕೆ, ಇದರಲ್ಲಿ ಇಂಟೀರಿಯರ್ಸ್ ಅಲ್ಲಿ ಏನೇನು ಆಪ್ಷನ್ ಬರುತ್ತೆ ಸರ್? ಇದರಲ್ಲೂ ಕೂಡ ಸ್ಪೋರ್ಟ್ಸ್ ಇರೋದ್ರಿಂದ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮೇ ಇದೆ, ಕಂಪನಿ ಸೀಟ್ಸ್ ಕವರ್ ಇದೆ ನೀವು ನೋಡ್ಬೋದು. ಪ್ಲಸ್ ನಿಮಗೆ ಕಂಪ್ನಿಯಿಂದಲೇ ಸಿಸ್ಟಮ್ ಪ್ಲಸ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಕೊಡ್ತಾನೆ, ಸ್ಟೇರಿಂಗ್ ಮಿರರ್ ಕಂಟ್ರೋಲ್ ಕೊಡ್ತಾರೆ. ಪ್ಲಸ್ ನಿಮಗೆ ಇದು ಮಿರರ್ ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ವಿತ್ ಓಪನ್ ಕೊಡ್ತಾರೆ. ಇದು ಕೂಡ ಕಂಪ್ನಿ ಮ್ಯಾಗ್ವಿಲೇ ಬರ್ತಾ ಇತ್ತು, ಬಟ್ ಅದನ್ನ ಆಲ್ಟರ್ ಮಾಡ್ಕೊಂಡು ಎಕ್ಸ್ಟ್ರಾ ಇದು ಮಾಡ್ಕೊಂಡಿದ್ದಾರೆ. ಓಕೆ, ಪ್ರೈಸ್ ಎಷ್ಟು ಕೊಟ್ಬಿಡ್ತೀರ ಈ ಗಾಡಿದು? ಇದನ್ನ ನಾನು ಕೋಟಿಂಗ್ ಕೊಡ್ತಿರೋದು 4,15,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ಗೆ 385,000 ಮಾಡ್ಕೊಡ್ತೀನಿ. 385,000 ಮಾಡ್ಕೊಡ್ತೀನಿ. ಹೋಂಡಾ ಬ್ರಿಯೋ ನೋಡಿ ಎಷ್ಟು ಒಂಥರ ಲುಕ್ ಆಗಿ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 12 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು, 62,000 ಓಡಿದೆ. ಓಕೆ, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್, ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ಕೂಡ ನಿಮಗೆ ಸಿಟಿ ಲಿಮಿಟ್ಸ್ ಬಂದರೆ 12-13 ಬರುತ್ತೆ, ಹೈವೇಗೆ ಹೋದರೆ ನಿಮಗೆ ಒಂದು 16 ತೊಗೋಬೋದು. ಫೀಚರ್ಸ್ ಸರ್? ಹೌದು, ಫೀಚರ್ಸ್ ಏನೇನು ಬರುತ್ತೆ ಸರ್? ಇದು ನಿಮಗೆ 2 ಏರ್ ಬ್ಯಾಗ್ ಇದೆ, ಅಡಿಷನ್ ಆಗಿ ಅವರು ಟಸ್ಕಿನ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ. ಕವರ್ಸ್ ನೋಡಿ ಸೂಪರ್ ಆಗಿದೆ. ಹೌದು, ಪ್ಲಸ್ ಎಕ್ಸ್ಟ್ರಾ ಮ್ಯಾಗ್ವೀಲ್ ಕೂಡ ಅವ್ರು ಕಸ್ಟಮರ್ ಹಾಕ್ಸ್ಕೊಂಡಿರೋದು. ಓಕೆ, ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ನಾನು ಇದನ್ನ ಕೋಟಿಂಗ್ ಕೊಡ್ತಿರೋದು 355,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ಗೆ 325,000 ಮಾಡ್ಕೊಡ್ತೀನಿ. ನೆಕ್ಸ್ಟ್ ಅಲ್ಲಿ ನೋಡ್ತಿರ್ಬೋದು ಸ್ಕೋಡಾ ಗಾಡಿ ಇದೆ. ಇದ್ಯಾವ್ದು ಸರ್? ಸರ್, ಇದು ಸ್ಕೋಡಾ ಫ್ಯಾಬಿಯಾ, 11 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 80,000 ಓಡಿದೆ ಸರ್. ಪೆಟ್ರೋಲ್ ವೇರಿಯಂಟ್, 80,000 ಓಡಿದೆ. ಹೌದು. ಓಕೆ, ಫೀಚರ್ಸ್ ಅಂದರೆ ಸರ್? ಸರ್, ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ. ಇದು ಬೇಸಿಕ್ ಇರೋದ್ರಿಂದ ನಿಮಗೆ ಪವರ್ ವಿಂಡೋಸ್ ಏನು ಬರಲ್ಲ, ನಾರ್ಮಲ್ ಇದೆ. ನಿಮಗೆ ಎಕ್ಸ್ಟ್ರಾ ಸಿಸ್ಟಮ್ ಕಂಪ್ನಿಯಿಂದ ಎಲ್ಲ ಎಕ್ಸ್ಟ್ರಾ ಸಿಸ್ಟಮ್ ಕಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಇದು ನಿಮಗೆ ಶೋರೂಮ್ ಸೀಟ್ ಕವರ್ಗಳೇ ಇದೆ, ನೀವು ನೋಡ್ಬೋದು. ಪ್ಲಸ್ ಒಳ್ಳೆ ಮೈಲೇಜ್ ಕೂಡ ಬರ್ತದೆ ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಸರ್ ಪ್ರೈಸು? ಸರ್, ನಾನು ಇದನ್ನು ಕೋಟಿಂಗ್ ಕೊಡ್ತಿರೋದು 275,000 ಬರುತ್ತೆ, ಕೋಟಿಂಗ್ ಕೊಡ್ತಾಯಿದ್ದೀನಿ. ನಿಮ್ಮ ವ್ಯೂವರ್ಸ್ಗೆ 265,000 ಮಾಡ್ಕೊಡ್ತೀನಿ. ಓಕೆ, 265,000 ಮಾಡ್ಕೊಡ್ತೀರಾ. ನೋಡ್ತಿರ್ಬೋದು ಹೋಂಡಾ ಸಿಟಿ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2008 ಮಾಡೆಲ್, ಇದು ಸೆಕೆಂಡ್ ಓನರ್ ವೆಹಿಕಲ್, 70,000 ನೋಡಿದೆ. ಹೋಂಡಾ ಸಿಟಿ 10th ಆನಿವರ್ಸರಿ ವಿಟೆಕ್ ಪ್ಲಸ್. ಇದು 10th ಆನಿವರ್ಸರಿ ಎಡಿಷನ್, ನೋಡ್ಬೋದು ಇಲ್ಲೇ ಗೊತ್ತಾಗುತ್ತೆ. ಪ್ಲಸ್ ವಿಟೆಕ್ ಪ್ಲಸ್, ವಿಟೆಕ್ ಪ್ಲಸ್. ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಂಬರ್ 1006 ಫ್ಯಾನ್ಸಿ ನಂಬರ್ ಹಾಕ್ಸಿದ್ದಾರೆ, ಸೊ ಚೆನ್ನಾಗಿರುತ್ತೆ. ಇದ್ರ ಫೀಚರ್ಸ್ ಅಂದ್ರೆ ಸರ್? ಸರ್, ಇದ್ರಲ್ಲಿ ಏರ್ ಬ್ಯಾಗ್ ಇದೆ, ಲೆದರ್ ಅಪೋಸ್ಟ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ, ಮ್ಯಾಗ್ವೀಲ್ ಇದೆ, ABS ಬರುತ್ತೆ. ಸೊ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲ್ಲ ಇರುತ್ತೆ ಸರ್. ಓಕೆ, ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ನಾನು ಇದನ್ನು ಕೋಟಿಂಗ್ ಕೊಡ್ತಿರೋದು 2,95,000 ಕೋಟಿಂಗ್ ಕೊಡ್ತಾ ಇದ್ದೀನಿ, ಬಟ್ ನಿಮ್ಮ ವ್ಯೂವರ್ಸ್ಗೆ 275,000 ಮಾಡ್ಕೊಡ್ತೀನಿ. 275,000 ವಿಟೆಕ್ ಪ್ಲಸ್, ವಿಟೆಕ್ ಪ್ಲಸ್ ಎಡಿಷನ್. ಸೊ ನೆಕ್ಸ್ಟ್ ಒಂದು ಗಾಡಿ ಇದೆ, ಇದು ಯಾವ್ದು ಸರ್? ಸರ್, ಇದು ವರ್ಣಾ ಫ್ಲೂಡಿಕ್, 12 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, 1.6 SX. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಫೀಚರ್ಸ್ ಅಂದರೆ ಸರ್, ಇದರಲ್ಲಿ ಫೀಚರ್ಸ್ ಬಂದು 2 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ಬರ್ತದೆ, ನೋಡ್ಬೋದು ಕಂಪ್ನಿಯಿಂದಲೇ ಮ್ಯಾಗ್ವೆಲ್ ವಿತ್ ABS ಎಲ್ಲ ಬರುತ್ತೆ, ಲೆದರ್ ಅಪೋಸ್ಟ್ರಿ ಇದೆ. ಓಕೆ, ಸೊ ಇಷ್ಟು ಡೀಟೇಲ್ಸ್. ಇದು ಇದರಲ್ಲಿ ಎಷ್ಟೊಂದು ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಗಾಡಿ ಕೂಡ ಆಲ್ಮೋಸ್ಟ್ ನೀಟ್ ಆಗಿದೆ. ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ನಾನು ಇದನ್ನು ಕೋಟಿಂಗ್ ಕೊಡ್ತಿರೋದು 5,25,000 ನೆಗೋಷಿಯೇಷನ್ ಕೊಡ್ತಾ ಇದ್ದೀನಿ, ಬಟ್ ನಿಮ್ಮ ವ್ಯೂವರ್ಸ್ ಬಂದರೆ 480,000 ಮಾಡ್ಕೊಡ್ತೀನಿ. 480,000 480,000 ಮಾಡ್ಕೊಡ್ತೀರಾ? 12 ಸಿಂಗಲ್ ಓನರ್ ಗಾಡಿ, 70,000 ಓಡಿದೆ. 70,000 ಓಡಿದೆ, ಆಲ್ಮೋಸ್ಟ್ ಸೂಪರ್. ಕಂಪನಿ ಹಿಸ್ಟ್ರಿ ಎಲ್ಲ ಬರುತ್ತೆ. ಹೌದು, ಶೋರೂಮ್ ಹಿಸ್ಟ್ರಿ ಇದೆ. ಸೊ ನೆಕ್ಸ್ಟ್ ಒಂದು ಗಾಡಿ ಇದೆ ನೋಡ್ತಿರ್ಬೋದು, ಸ್ಕೋಡಾದು. ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಸ್ಕೋಡಾ ಲಾರಾ ಅಂತ, 10 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಆಟೋಮೆಟಿಕ್, ಡೀಸೆಲ್ ಆಟೋಮೆಟಿಕ್. ಓಕೆ, ಡೀಸೆಲ್ ಆಟೋಮೆಟಿಕ್ ಗಾಡಿ. ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಎಲ್ಲ ಬರುತ್ತೆ ಸರ್? ಕಂಪ್ನಿ ಸಿಸ್ಟಮೇ ಇದೆ, 2 ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ನಿಮಗೆ ಲೆದರ್ ಅಪೋಸ್ಟ್ರಿ ಇದೆ, ಕಂಪ್ನಿಯಿಂದಲೇ ಮ್ಯಾಗ್ವೀಲ್ ಕೂಡ ಕೊಟ್ಟಿದ್ದಾರೆ, ವಿತ್ ABS ಬರ್ತದೆ. ಸೊ ಇದು ಡೀಸೆಲ್ ಆಟೋಮೆಟಿಕ್ ಸರ್. ಇದು ಡೀಸೆಲ್ ಆಟೋಮೆಟಿಕ್. ಓಕೆ, ಸೊ ಎಷ್ಟಂದ್ರೆ ಸರ್ ಪ್ರೈಸು? ಸರ್, ನಾನು ಇದನ್ನು ಕೋಟಿಂಗ್ ಕೊಡ್ತಿರೋದು 425,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ಗೆ 385,000 ಸ್ಕೋಡಾ ಲಾರಾ ಡೀಸೆಲ್ ಆಟೋಮೆಟಿಕ್ ಕೊಡ್ತಾ ಇದ್ದೀನಿ. ಸೂಪರ್ ಸರ್. ನೆಕ್ಸ್ಟ್ ಒಂದು ಇನ್ನೊಂದು ಕ್ರೂಸ್ ಇದೆ ನೋಡ್ಬೋದು, ಇದರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 14 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 70,000 ಓಡಿದೆ, LTZ ಮ್ಯಾನುವಲ್ ಇದು. ಓಕೆ, LTZ ಮ್ಯಾನುವಲ್. ಹೌದು. ಓಕೆ, ಇದರಲ್ಲಿ ಇಂಟೀರಿಯರ್ಸ್ ಅಲ್ಲಿ ಏನೇನು ಆಪ್ಷನ್ ಸರ್? ಇದರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಸಿಸ್ಟಮೇ ಇದೆ, ಪ್ಲಸ್ ಕಂಪ್ನಿಯಿಂದಲೇ ಮ್ಯಾಗ್ವೀಲ್ ಕೂಡ ಇದೆ, ABS ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಬರ್ತದೆ, ಪ್ಲಸ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಎಲೆಕ್ಟ್ರಿಕಲ್ ಬರುತ್ತೆ ಸರ್, ವಿತ್ ಸನ್ರೂಫ್, ವಿತ್ ಬಟನ್ ಸ್ಟಾರ್ಟ್. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ನಾನು ಇದನ್ನು ಕೋಟಿಂಗ್ ಕೊಡ್ತಿರೋದು 6,65,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ಗೆ 6,30,000 ಮಾಡ್ಕೊಡ್ತೀನಿ. 6,30,000 ಫೈನಲ್ ಮಾಡ್ತಾರೆ ಗಾಡಿ.
ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಇನ್ನೊಂದು i20 ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 80,000 ಓಡಿದೆ. ಇದು ಕೂಡ ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್. ಓಕೆ, i20 ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್. ಹೌದು. ಇದರಲ್ಲಿ ಇಂಟೀರಿಯರ್ಸ್ ಅಲ್ಲಿ ಏನೇನು ಫೀಚರ್ಸ್? ಸರ್ ಇದು ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದ ಸಿಸ್ಟಮ್ ಕೊಟ್ಟಿದ್ದಾರೆ, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಬರುತ್ತೆ ವಿತ್ ಬ್ಲೂಟೂತ್ ಕನೆಕ್ಷನ್ ಬರುತ್ತದೆ. ಈ ಗಾಡಿ ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಇದು ಪೆಟ್ರೋಲ್ ಇರೋದ್ರಿಂದ ಸಿಟಿ ಲಿಮಿಟ್ಸ್ ಬಂದರೆ ನಿಮಗೆ ಒಂದು 13-14 ಬರುತ್ತೆ. ಹೈವೇ ಹೋದ್ರೆ ನಿಮಗೆ ಒಂದು 16-17 ತಗೋಬಹುದು. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತೀರಾ ಇದಕ್ಕೆ? ಸರ್ ಇದನ್ನ ನಾನು 465,000 ಕೋಟಿಗೆ ಕೊಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದವರಿಗೆ 430,000 ಫೈನಲ್ ಮಾಡ್ಕೊಡ್ತೀನಿ. ಸೊ ನೋಡ್ತಿರ್ಬೋದು ಇವಾಗ ಡೆಲಿವರಿಗೆ ಹೋಗ್ತಿದೆ ಈ ಗಾಡಿ. ಆಲ್ಮೋಸ್ಟ್ ಎಷ್ಟು ಕ್ಲೀನ್ ಆಗಿ ಮಾಡಿದ್ದಾರೆ ನೋಡಿ, ಕಾರ್ ಟೈರ್ ಇಂದ ಹಿಡಿದು ಇತ್ತಂಗನೂ ಹೊಸ ಶೋರೂಮ್ ತರೇ ಮಾಡಿದ್ದಾರೆ. ನೋಡ್ಬೋದು ರಿಬನ್ ಎಲ್ಲ ಹಾಕ್ಬಿಟ್ಟು ಹೆಂಗೆ ಶೋರೂಮ್ ಡೆಲಿವರಿ ಕೊಡ್ತಾರೋ ಅದೇ ಥರ ಮಾಡಿರೋದು. ಗಾಡಿ ಡೀಟೇಲ್ಸ್ ಎಲ್ಲ ಹೇಳಿದ್ರಿ. ಲೋನ್ ಆಪ್ಷನ್ಗೆ ಲೈಕ್ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಹೆಂಗೆ ಸರ್? ಸರ್ ಇವಾಗ ಸ್ಯಾಲ್ರಿ ಬೇಸ್ ಮೇಲೆ ಏನು ಸ್ಯಾಲ್ರಿ ಇರುತ್ತೆ, ಸ್ಯಾಲ್ರಿ ಬೇಸ್ ಮೇಲೆ ಕೂಡ ಆಗುತ್ತೆ. ಇಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಅವ್ರು ಏನು ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ITGST ಏನಿದೆ ನೋಡ್ಕೊಂಡು ಮಾಡ್ಕೊಡ್ತೀನಿ. ಸೊ ಯಾವ್ದಾರ ಒಂದು ಇನ್ಕಮ್ ಪ್ರೂಫ್ ಬೇಕಷ್ಟೇ. ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಅಂದ್ರೆ ಲೈಕ್ ಇವಾಗ ನಾವು ಬೇರೆ ಕಡೆ ಇದ್ರೆ ಇಲ್ಲಿದು ಅಡ್ರೆಸ್ ಪ್ರೂಫ್ ಇದ್ರೆ ಆಗುತ್ತೆ. ಲೋಕಲ್ ಐಡಿ ಪ್ರೂಫ್ ಏನಾದರೂ ಸರ್, ಈಗ ಮನೆ ಲೈಟ್ ಬಿಲ್ಲು, ಗ್ಯಾಸ್ ಬಿಲ್ಲು ಅಥವಾ ರೆಂಟಲ್ ಅಗ್ರಿಮೆಂಟು, ಆಧಾರ್ ಕಾರ್ಡು ಅದೆಲ್ಲ ನೀವು ಬಿಡಿ, ಊರಲ್ಲಿ ಅಲ್ಲಿ ಇರ್ತೀವಿ ಅಲ್ಲೇ ಮಾಡ್ಕೊಡ್ತೀವಿ. ಬಟ್ ಈ ಲೋಕಲ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಏನು ಮನೆ ಇರ್ತೀವಿ ಅಲ್ಲಿಂದ ಲೈಟ್ ಬಿಲ್ಲು ಏನೋ ಒಂದಿದ್ರೆ ಸಾಕಷ್ಟೇ. ಓಕೆ ಸರ್, ಸೊ ನೆಕ್ಸ್ಟ್ ಅಂದ್ರೆ ಇವಾಗ ಗಾಡಿ ತೊಗೊಂಡ್ಮೇಲೆ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆಗಕ್ಕೆ ಎಷ್ಟು ದಿನ ಆಗುತ್ತೆ? RC ಕಾರ್ಡ್ ಬಿಡೋಕ್ಕಲ್ಲ ಸರ್, ವರ್ಕಿಂಗ್ ಡೇಸ್ 45 ಡೇಸ್ ಕೊಡ್ತೀನಿ. ಹಾಂ, 45 ಡೇಸ್ ಆಗುತ್ತೆ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.